ಜೈ ಶ್ರೀರಾಮ್ ವೆಲ್ಕಮ್ ಟು ಮಸಾಲಾ ಪಾಪಡ್ ನಾನು ಅಜಿತ್ ಬೊಕ್ನಹಳ್ಳಿ ಮೊನ್ನೆ ಒಂದು ಬರ್ಡೇಗೆ ಹೋಗಿದ್ದೆ ಅದೊಂದು ಪಾರ್ಟಿ ಇತ್ತು ಪಾರ್ಟಿ ಅಂದ ತಕ್ಷಣ ಗುಂಡು ತುಂಡು ಇರೋ ನನ್ನ ವಾರಿಗೆ ಪಾರ್ಟಿ ಪಾರ್ಟಿ ಅಂದ್ಕೋಬೇಡಿ ಒಂದು ವರ್ಷ ಮಗು ಹುಟ್ಟಿದ ಹಬ್ಬಕ್ಕೆ ಅವರ ಮನೆಯಲ್ಲೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಅಲ್ಲಿಗೆ ಹೋದಾಗ ಮನೆ ತುಂಬ ಬಲೂನ್ ಕಟ್ಟಿದ್ರು ಆ ಮಗು ಕೂಡ ಒಂದು ಬಲೂನ್ ಜೊತೆಗೆ ಆಟ ಆಡ್ತಾ ಇತ್ತು ಅಚಾನಕ್ಕಾಗಿ ಉಗುರುತಾಗಿ ಆ ಬಲೂನ್ ಢಮ್ ಅಂತ ಒಡೆದೇ ಹೋಯ್ತು ಆ ಮಗು ಅದೆಷ್ಟು ಬೆಚ್ಚಿ ಬಿತ್ತು ಅಂದರೆ ಅಳೋಕೆ ಕೂಡ ಇಲ್ಲ ಅಷ್ಟೊಂದು ಶಾಕ್ ಆಗಿತ್ತು ಹತ್ತು ಸೆಕೆಂಡು ಉಸಿರು ಮೇಲೆ ಸೇರದೆ ಕೆಳಗಡೆ ಬರ್ತಾ ಇಲ್ಲ ಅಂತಹ ಆಘಾತ ಆ ಮಗುಗೆ ಅರ್ಧ ನಿಮಿಷದ ನಂತರ ಬಾಯಿಂದ ಅಳುವಿನ ಶಬ್ದ ಬಂದಿದ್ದು ಆಗ ಏನು ಗೊತ್ತಾ ಜಸ್ಟ್ ಒಂದೆರಡು ಗ್ರಾಮ್ ತೂಗುವ ಬಲೂನ್ ಚಿಕ್ಕ ಮಕ್ಕಳನ್ನು ಇಷ್ಟೊಂದು ಭಯಪಡಿಸಬಲ್ಲದು ಅಂದರೆ ಅಲ್ಲಿ ಹಮಾಸ್ ಉಗ್ರರು ಪ್ಯಾಲೆಸ್ತೈನಲ್ಲಿ ಕೂತು ಮಿಸೈಲನ್ನು ಇಸ್ರೇಲ್ ಕಡೆ ಹಾರಿಸ್ತಾರಲ್ಲ ಅದೆಂಥ ಸೌಂಡ್ ಬರಬಹುದು ಇಸ್ರೇಲ್ನ ಚಿಕ್ಕ ಮಕ್ಕಳು ಅದೆಂಥ ಉಗ್ರ ಭಯದಲ್ಲಿ ಜೀವ ಭಯದಲ್ಲಿ ಬದುಕ್ತಾ ಇರ್ಬೋದು ಅಂತ ಹರಾಮ್ ಕೋರ್ ಹಮಾಸ್ ನಿರ್ನಾಮ ಆದಷ್ಟು ಬೇಗ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಂಡೆ ಅರೇರೇ ಜಸ್ಟ್ ಇಸ್ರೇಲ್ ಮಕ್ಕಳ ಮೇಲೆ ಆಗ್ತಿರೋ ದಾಳಿ ಬಗ್ಗೆ ಕನಿಕರನ ಪ್ಯಾಲೆಸ್ತೈನ್ ಮಕ್ಕಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇಲ್ವಾ ಅಲ್ಲೇನು ಮಕ್ಕಳೇ ಇಲ್ವಾ ಫೋಟೋ ವಿಡಿಯೋದಲ್ಲಿ ಕಂಡೇ ಇಲ್ವಾ ಪ್ಯಾಲೆಸ್ತೈನ್ ಆಸ್ಪತ್ರೆಗಳ ಮೇಲೆ ಇಸ್ರೇಲ್ ರಾಕೆಟ್ಗಳು ಬಂದು ಬೀಳ್ತಾ ಇಲ್ವಾ ಈ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು ನೋ ಇಸ್ರೇಲ್ ದಾಳಿ ಮಾಡ್ತಾ ಇಲ್ಲ ಮಾಡ್ತಾ ಇರೋದು ಪ್ರತಿ ದಾಳಿ ಅಟ್ಯಾಕಿಗೆ ಕೌಂಟರ್ ಅಟ್ಯಾಕ್ ಇರಲಾರದೆ ಇರುವೆ ಬಿಟ್ಕೊಂಡ್ರೂ ಓಕೆ ಆದರೆ ಪೈಜಾಮೊಳಗೆ ಪೈತಾನ್ ಬಿಟ್ಕೊತೀನಿ ಅನ್ನೋ ಸಹ ಹಸ ಮಾಡಬಾರ್ದು ಆ ಥರ ಮಾಡಿ ಅಂತ ಹಮಾಸ್ಗೆ ನೀವು ಹೇಳಿದ್ರಾ ತನ್ನ ಪಾಡಿಗೆ ತಾನಿದ್ದ ಇಸ್ರೇಲ್ ಕಡೆ ಒಂದೇ ಸಲಕ್ಕೆ ಎರಡು ಸಾವಿರ ರಾಕೆಟ್ ಚಿಮ್ಮಿಸೋಕೆ ಸೂಚನೆ ಕೊಟ್ಟಿದ್ರ ತನ್ನ ದೇಶಕ್ಕೆ ಹಮಾಸ್ ಮಂದಿ ಹಾರಂ ಮಾಡಿದರೆ ಹರೇ ರಾಮ ಅಂತ ಭಜನೆ ಮಾಡ್ಕೊಂಡು ಕೂರಬೇಕಾ ಅಥವಾ ಜಯ ಶ್ರೀರಾಮ್ ಅಂತ ನುಗ್ಗಿ ಹೊಡಿಬೇಕಾ ಲಂಕಾಗೆ ನುಗ್ಗಿ ಹೊಡೆದವಲ್ಲ ಅದೇ ಥರ ಅಲ್ಲಿ ಮಕ್ಕಳು ತಪ್ಪೇನಿಲ್ಲ ತಪ್ಪೆಲ್ಲ ಅವ್ರನ್ನ ಹುಟ್ಟಿಸಿರೋರದ್ದು ಪ್ಯಾಲೆಸ್ತೈನಲ್ಲಿ ವಾಸ ಮಾಡ್ತಿರೋರದ್ದು ಅವರ ಅಪ್ಪ ಅಮ್ಮನದ್ದು ನೀವು ಹೇಳಿದ್ರ ಅಲ್ಲಿ ಅಧಿಕಾರವನ್ನು ಉಗ್ರರಿಗೆ ಕೊಡಿ ಅಂತ ಉಗ್ರರಿಗೆ ಅಭಿವೃದ್ಧಿ ಕಾಣಲ್ಲ ಅಟ್ಯಾಕ್ ಒಂದೇ ಕಾಣುತ್ತೆ ವಿಕಾಸ ಆಗೊತ್ತಿಲ್ಲ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಗೊತ್ತಿರುತ್ತೆ ಏಕತೆ ಕಾಣಲ್ಲ ಕೆ ಫೋರ್ಟಿ ಸೆವೆನ್ ಗನ್ ಕಾಣುತ್ತೆ ಮೂಲ ಸೌಕರ್ಯ ಅಭಿವೃದ್ಧಿ ಬೇಡ ಮೂಲಭೂತವಾದ ಕಾಣುತ್ತೆ ಸ್ವಯಂಕೃತ ಅಪರಾಧಕ್ಕೆ ನಿಮ್ದೇನು ಹೋಗುತ್ತೆ ನಮ್ದೇನು ಹೋಗುತ್ತೆ ನಮ್ಮ ಅಪ್ಪದೇನು ಹೋಗುತ್ತೆ ಯಾಕೆ ಇವತ್ತು ಹರಾಮ್ ಕೋರ್ ಹಮಾಸ್ ಬಗ್ಗೆ ಮಾತಾಡ್ತಾ ಇರೋದು ಅಂದರೆ ಪ್ಯಾಲೆಸ್ತೈನ್ ಅನ್ನು ಉಗ್ರ ಬಿಲದಲ್ಲಿ ಅಡಗಿ ಕೂತಿರೋ ಅತಿ ಪುಕ್ಕಲು ಉಗ್ರ ಸಂಘಟನೆಯ ಮಾದರಿ ನಮ್ಮ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ ಇದು ನಿಜ ಸುಳ್ಳು ಹೇಳಿ ನಾನೇ ಅವ್ನು ನರಕಕ್ಕೆ ಹೋಗೋದಾ ಅಥವಾ ಪ್ಯಾಲೆಸ್ತೈನ್ಗೆ ಹೋಗೋದಾ ಹಮಾಸ್ ಉಗ್ರರದ್ದು ಒಂದು ಅಡಗುತಾಣ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡಿರ್ತೀರಿ ನೀವು ಆಲ್ರೆಡಿ ಗೊತ್ತಿರುತ್ತೆ ಹಮಾಸ್ ಉಗ್ರರ ಸುರಂಗಗಳ ಬಗ್ಗೆ ಗೊತ್ತಿರಬಹುದು ಕಿಲೋಮೀಟರ್ಗಟ್ಟಲೆ ದೂರ ಅಲ್ಲಲ್ಲಿ ನೀರು ಅಲ್ಲಲ್ಲಿ ಆಹಾರ ಹಾಗೂ ಕರೆಂಟ್ ಕನೆಕ್ಷನ್ ಇರೋ ಸುರಂಗಗಳು ಇದ್ದವು ಇಸ್ರೇಲ್ ದಾಳಿಗೆ ಆಲ್ಮೋಸ್ಟ್ ಎಲ್ಲವೂ ಮುಂಡ ಮುಚ್ಕೊಂಡು ಹೋಗಿದ್ದಾವೆ ಎಷ್ಟೋ ಹಮಾಸ್ ಉಗ್ರರು ಅಲ್ಲಿಯೇ ಮಣ್ಣಾದರು ಅದು ಹಾಳು ಆದಮೇಲೆ ಮುಂದೇನು ಇನ್ನೊಂದು ಪ್ಲ್ಯಾನ್ ಮಾಡಿದರು ಗಾಜಾದಲ್ಲಿ ಅನೇಕ ಮನೆಗಳಲ್ಲಿ ಒಂದು ಸೀಕ್ರೆಟ್ ಚೇಂಬರ್ ಮಾಡಿಕೊಳ್ಳೋಕ್ಕೆ ಶುರು ಮಾಡಿದರು ಆ ಮನೆ ನಾರ್ಮಲ್ ಆಗಿ ನಮ್ಮ ನಿಮ್ಮ ಮನೆ ಥರನೇ ಕಾಣುತ್ತೆ ಒಂದು ಹಾಲು ಅಡುಗೆ ಮನೆ ಕಿಚನ್ನು ಕಿಚನ್ನಲ್ಲಿ ತಿಂದಿದ್ದು ಕುಡಿದಿದ್ದು ಡೌನ್ಲೋಡ್ ಮಾಡೋಕ್ಕೆ ಅಂತ ಒಂದು ಟಾಯ್ಲೆಟ್ಟು ಗಂಗೇಶ ಯಮುನೇಶ ಇವಾಗ ಗೋದಾವರಿ ಸರಸ್ವತಿ ಅಂತ ಮಂತ್ರ ಹೇಳ್ಕೊಂಡು ಸ್ನಾನ ಮಾಡೋಕ್ಕೆ ಒಂದು ಬಾತ್ರೂಮು ಕಳಿಕೆ ಬಂದಾಗ ನಿದ್ದೆಗೆ ಅಂತ ಬೆಡ್ರೂಮು ಈ ಥರದ ಮನೆಯಲ್ಲಿ ಒಂದು ಸೀಕ್ರೆಟ್ ಜಾಗವನ್ನು ಹಮಾಸ್ ಉಗ್ರರು ಮಾಡಿಕೊಂಡಿರ್ತಾರೆ ಅದು ಅಂಡರ್ಗ್ರೌಂಡ್ ಇರ್ಬೋದು ಅಥವಾ ಈ ಬಟ್ಟೆ ಬರ ಇಡ್ತೀವಲ್ಲ ಆ ಜಾಗದಲ್ಲಿ secret In a house that seems like what might be an innocent home, but if you follow me here into the children's room, looks like an innocent children's room. Under this, this child's cot, not the baby's cot. You see a tunnel that was used for terror by Hamas, ISIS. Hamas, ISIS uses children's rooms. ಇನ್ನೊಂದು ಅತಿ ಬುದ್ಧಿವಂತಿಕೆ ಕೆಲಸವನ್ನು ಕೂಡ ಹಮಾಸಿಗಳು ಮಾಡ್ತಾರೆ ಅದೇನು ಅಂದರೆ ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೋ ಪ್ರೆಗ್ನೆಂಟ್ ಲೇಡಿಗಳಿದ್ದಾರೋ ಅವರದೇ ಮನೆಯಲ್ಲಿ ಇಂಥ ಸೀಕ್ರೆಟ್ ಜಾಗ ಮಾಡೋದು ಹುಡುಕಿಕೊಂಡು ಬಂದರೂ ಕೂಡ ಇಡೀ ಮನೆ ಜಾಲಾಡೋದು ಕಷ್ಟ ಆಗೋಕೆ ಇದನ್ನು ನಾವು ಗಾಜಾದಲ್ಲಿ ಹಾಗೂ ಅದರ ರಾಜಧಾನಿ ಪ್ಯಾಲೆಸ್ಟೈನಲ್ಲಿ ನೋಡ್ತಾ ಇದ್ವಿ ಬಟ್ ಇದು ಭಾರತಕ್ಕೆ ಕಾಲಿಟ್ಟಿದೆ ಇದು ಅಚ್ಚರಿಯಷ್ಟೇ ಅಲ್ಲ ಆತಂಕದ ವಿಚಾರ ಕೂಡ ಹೌದು ಲಾಸ್ಟ್ ಟೈಮ್ ಹಿಂದೂ ಯಾತ್ರಿಗಳ ಬಸ್ ಮೇಲೆ ದಾಳಿ ಆಯ್ತಲ್ಲ ಅದೊಂದು ದಾಳಿಯನ್ನು ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ಮಾಡಿದ್ದನ್ನು ನಮ್ಮ ಇಂಡಿಯನ್ ಆರ್ಮಿ ಬಹಿರಂಗ ಮಾಡಿತು ಅಷ್ಟೇ ಅಲ್ಲ ಮಿಂಚಿನ ಕಾರ್ಯಾಚರಣೆ ಮಾಡಿ ಒಬ್ಬ ಉಗ್ರನ ಹತ್ಯೆ ಮಾಡಿತು ಇಬ್ಬರನ್ನು ಸಜೀವವಾಗಿ ಸೆರೆ ಹಿಡಿದಿತ್ತು ಹಿಂದೂ ಯಾತ್ರಾರ್ಥಿಗಳ ಬಸ್ ಮೇಲೆ ದಾಳಿ ಮಾಡಿ ಹತ್ತು ಹಿಂದೂಗಳನ್ನು ಸಾಯಿಸಿದ್ದ ಉಳಿದವರ ಬೇಟೆಯೂ ಶುರುವಾಗಿದೆ ಈ ಉಗ್ರರಿಗೆ ಆಧಾರ್ ಕಾರ್ಡ್ ಇರಲ್ಲ ಭಾರತದ ಐಡೆಂಟಿಟಿ ಗೊತ್ತೇ ಇರಲ್ಲ ಆದರೂ ಇಲ್ಲಿಯೇ ಇದ್ದು ನಮ್ಮ ಮೇಲೆ ಹೇಗೆ ದಾಳಿ ಮಾಡ್ತಾರೆ ಯಾವುದೇ ಹೋಟೆಲ್ ಅಥವಾ ಲಾಡ್ಜ್ನಲ್ಲಿ ಐಡೆಂಟಿಟಿ ಕಾರ್ಡ್ ಕೊಡದೆ ಜಾಗ ಕೊಡೋ ಹಾಗಿಲ್ಲ ಸಾಮಾನ್ಯವಾಗಿ ಉಗ್ರರು ಅಂಥ ಕಡೆ ಹೋಗೋದೇ ಇಲ್ಲ ಸಿ ಸಿ ಟಿ ವಿ ಭಯ ಚೂರೇ ಚೂರು ಮುಖ ಕಂಡ್ರೂ ನಮ್ಮ ಸೇನೆ ದಿನಾರ್ಧದಲ್ಲಿ ಹುಡುಕಿ ಹೊಸಕಿ ಹಾಕುತ್ತೆ ಹೀಗಾಗಿ ಏನು ಮಾಡ್ತಾರೆ ತಮ್ಮದೇ ಮೈಂಡ್ಸೆಟ್ಟಿರೋ ಲೋಕಲ್ಗಳನ್ನು ಹುಡುಕಿ ಆಶ್ರಯ ಪಡಿತಾರೆ ಅವರದೇ ಮೈಂಡ್ಸೆಟ್ ಅಂದರೆ ಹೇಗಿರುತ್ತೆ ಅಂತ ಕೇಳಿದ್ರಾ ಈ ಯಾವಾಗಾದರೂ ಬೆಂಗಳೂರಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಾಗ ಪಾಕಿಸ್ತಾನ ಅಪ್ಪಿತಪ್ಪಿ ಗೆದ್ದಾಗ ಪಟಾಕಿ ಸೌಂಡ್ ಕೇಳಿದ್ದೀರಾ ಕೇಳೇ ಕೇಳಿರ್ತೀರ ಕೆಲವು ಏರಿಯಾಗಳಲ್ಲಿ ಅದು ತೀರಾ ಕಾಮನ್ನು ಇದು ಬೆಂಗಳೂರು ಮಾತ್ರ ಅಲ್ಲ ಭಾರತ ತುಂಬ ಕಡೆ ಇರೋ ಸಮಸ್ಯೆ ಊರು ಅಂದಮೇಲೆ ಕೊಚ್ಚೆ ಕ್ರಿಮಿಗಳು ಇರೋದಿಲ್ವ ಅದೇ ಥರ ಹೆತ್ತಮ್ಮನ ಎಮ್ ಎಮ್ ಎಸ್ ಸಿಗುತ್ತಾ ಅಂತ ಇಂಟರ್ನೆಟ್ಟಲ್ಲಿ ಹುಡುಕೋ ಪಾಪಿಗಳವರು ಅಂಥ ಜನರನ್ನು ಕಾಂಟ್ಯಾಕ್ಟ್ ಮಾಡಿ ಕೈ ತುಂಬ ದುಡ್ಡು ಕೊಟ್ಟು ಮನೆಯಲ್ಲಿ ಇರ್ತಾರೆ ಆದರೆ ಎನಿ ಟೈಮ್ ಭದ್ರತಾ ಪಡೆ ಬರ್ಬೋದಲ್ಲ ಹೀಗಾಗಿ ಮನೆಯಲ್ಲಿ ಬಚ್ಚಿಟ್ಟುಕೊಳ್ಳೋಕ್ಕೆ ಒಂದು ಜಾಗವನ್ನು ಮಾಡಿಸಿರ್ತಾರೆ ನಿನ್ನೆ ನಮ್ಮ ಭದ್ರತಾ ಬಜರಂಗಿಗಳು ಭರ್ಜರಿ ಕಾರ್ಯಾಚರಣೆ ಮಾಡಿದರು ದೊಡ್ಡದೊಂದು ಅಟ್ಯಾಕ್ ಮಾಡೋಕೆ ಆರು ಉಗ್ರರು ಶಸ್ತ್ರ ಸನ್ನದ್ಧರಾಗಿ ರೆಡಿಯಾಗಿದ್ದಾಗ ನಮ್ಮವರು ಅಟ್ಯಾಕ್ ಮಾಡಿದರು ಇದು ಆಗಿದ್ದು ಕಾಶ್ಮೀರದ ಕುಲ್ಗಾಮ್ ಗ್ರಾಮದಲ್ಲಿ ಎರಡು ಪ್ರತ್ಯೇಕ ಎನ್ಕೌಂಟರ್ನಲ್ಲಿ ಆರು ಉಗ್ರರನ್ನ ಎಪ್ಪತ್ತೆರಡು ಕನ್ಯರ ಬಳಿ ಒಂದೇ ಒಂದು ರೂಪಾಯಿ ಈಸ್ಕೊಳ್ಳದೇನೆ ಕಳಿಸಿದ್ದಾರೆ ದುರಾದೃಷ್ಟವಶಾತ್ ಆ ಅಟ್ಯಾಕಿನಲ್ಲಿ ನಮ್ಮ ಯೋಧರಲ್ಲಿ ಇಬ್ಬರು ಹುತಾತ್ಮರಾದರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆಪರೇಷನ್ ಆಲ್ಔಟ್ ಅನ್ನೋದು ಶುರುವಾಗಿ ವಾರವಾಯಿತು ದಿನಕ್ಕೆ ಕನಿಷ್ಠ ಒಂದರಿಂದ ಎರಡು ಉಗ್ರಹಣಗಳು ಬೀಳ್ತಿದ್ದಾವೆ ದಿನಕ್ಕೆ ಕನಿಷ್ಠ ಒಂದರಿಂದ ಎರಡು ಟೆರರಿಸ್ಟ್ ಫಾರಂ ಹಂದಿಗಳ ಬ್ಲಡ್ ಬಾತ್ ಆಗ್ತಾ ಇದೆ ಕ್ಲೀನ್ ಕಾಶ್ಮೀರ ಮಿಷನ್ ತುಂಬ ಅಗ್ರೆಸಿವ್ ಆಗಿ ಸಾಕ್ತಾ ಇದೆ ಯಾವಾಗ ಆ ಉಗ್ರರು ವಾಸವಿದ್ದ ಜಾಗದ ಸುಳಿವನ್ನು ನಮ್ಮ ಯೋಧರು ಹುಡುಕಿಕೊಂಡು ಹೊರಟ್ರೋ ಒಂದು ಸ್ಫೋಟಕ ವಿಚಾರ ಬಯಲಾಯಿತು ಥೇಟ್ ಹಮಾಸ್ ಮಾದರಿಯಲ್ಲಿ ಯಾವ ಕುಲ್ಗಾಮ್ ಗ್ರಾಮದಲ್ಲಿ ಉಗ್ರರನ್ನು ಹೊಸಕಿ ಹಾಕಲಾಯಿತೋ ಅದೇ ಗ್ರಾಮದಲ್ಲಿ ಒಂದು ಮನೆ ಸಿಕ್ತು ಆ ಮನೆ ಮೇಲ್ನೋಟಕ್ಕೆ ಆಗಲೇ ಹೇಳಿದಂತೆ ನನ್ನ ನಿಮ್ಮ ಮನೆ ಥರ ಇರೋ ಸಾಮಾನ್ಯ ಮನೆ ಥರನೇ ಕಾಣುತ್ತೆ ಆದರೆ ಯೋಧರಿಗೆ ಅನುಮಾನ ಬಂದು ಅಲ್ಲಿ ಉಗ್ರರಿಗೆ ಆಶ್ರಯ ಕೊಟ್ಟವರ ಎದೆ ಮೇಲೆ ಬೂಟ್ಗಾಲಿಟ್ಟಾಗ ಸತ್ಯ ಹೊರಗೆ ಬಂತು ಮನೆಯಲ್ಲಿ ಬೆಡ್ರೂಮು ಅಲ್ಲಿ ಒಂದು ವಾರ್ಡ್ರೋಬು ಅದೇ ಲಾಡಿ ಕಟ್ಟೋ ಪೈಜಾಮ್ ಇಡೋಕ್ಕೆ ಒಂದು ಜಾಗ ಇರುತ್ತಲ್ಲ ಆ ಪೈಜಾಮೆಲ್ಲ ಹೊರಗೆ ಎಸೆದು ನೋಡಿದ್ರೆ ಅದರೊಳಗಡೆ ಒಂದು ಸೀಕ್ರೆಟ್ ಚೇಂಬರ್ ಅದಕ್ಕೊಂದು ಬಾಗಿಲು ನಮ್ಮ ಸೇನೆ ಏನು ಮಾಡ್ತು ಅಲ್ಲಿ ಉಗ್ರರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟ ನಾಯಗಂಡರಿಗೆ ಒಂದು ಲೈಟ್ ಕೊಟ್ಟು ಕ್ಯಾಮ್ರಾ ಕೊಟ್ಟು ಒಳಗಡೆ ಕಳಿಸ್ತು ಒಳಗಡೆ ಎಲ್ಲ ಜಾಗವನ್ನು ರೆಕಾರ್ಡ್ ಮಾಡಿಕೊಂಡು ಬಾ ಅಂತ ಹೇಳ್ತು ಗಡದ್ದಾಗಿ ತಿಂದ ಹೆಗ್ಗಣ ಬಿಲದ ಒಳಗಡೆ ಹೋಗೋ ಥರ ಆ ನಾಯಿಗಂಡ ಹೋದ ಪ್ರತಿಯೊಂದನ್ನು ಶೂಟ್ ಮಾಡಿಕೊಂಡು ಬಂದ ಒಬ್ಬ ವ್ಯಕ್ತಿ ಬಚ್ಚಿಟ್ಟುಕೊಳ್ಳಬಹುದಾದಷ್ಟು ಜಾಗವಿದೆ ಇನ್ನೊಂದು ದುರಂತ ಏನು ಗೊತ್ತಾ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋಕೆ ಈ ಗಿಲಾಯ ಅಂತಾರಲ್ಲ ಅಂದರೆ ಸಿಮೆಂಟ್ ಬಳಿದೆ ಜಸ್ಟ್ ಇಟ್ಟಿಗೆಗಳನ್ನು ಇಟ್ಟು ಗೋಡೆ ಮಾಡಿರ್ತಾರಲ್ಲ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ ಬಸ್ಸು ರೈಲಲ್ಲಿ ಡೋರ್ ಇಡೋ ಥರ ಅಲ್ಲೊಂದು ಡೋರ್ ಇಟ್ಟಿದ್ರು ಥೇಟ್ ಹಮಾಸ್ ಸ್ಟೈಲ್ನಲ್ಲಿ ಆ ಉಗ್ರರಿಗೆ ಇಬ್ಬರು ಕಾಶ್ಮೀರಿ ಕಟ್ ಗ್ಯಾಂಗ್ಗಳು ಸದಸ್ಯರು ಆಶ್ರಯ ಕೊಟ್ಟಿದ್ದು ಏನೊಬ್ಬ ಪಾಪ ಹೊರಗಡೆ ನಿಂತಿದ್ದ ಅಲ್ಲಾಡಿದರೆ ಅಥವಾ ಓಡಿದರೆ ಟ್ರಿಗರ್ ಎಳಿತೀನಿ ತೆರಿ ಮಾಕಿ ಬೇಟ ಅಂತ ನಮ್ಮ ಯೋಧರು ಅವನ ಹಿತ್ತಲಿಗೆ ಮೆಷಿನ್ ಗನ್ ಹಿಡಿದು ನಿಂತಿದ್ದರು ಇದು ಹಮಾಸ ಶೈಲಿಯಿಂದ ನಾವು ಕಲ್ತಿದ್ದು ಅಂತ ಆತನೇ ಬಾಯ್ಬಿಟ್ಟಿದ್ದು ಇದು ದೇಶಕ್ಕೆ ಎಂಥ ದೊಡ್ಡ ಮಾರಕ ಅಲ್ವ ಹೊರಗಿನಿಂದ ಬರೋರನ್ನು ಹೇಗೋ ತಡೀಬೋದು ತಟ್ಟಬಹುದು ಆದರೆ ದೇಶದಲ್ಲೇ ಇದ್ಕೊಂಡು ಸರ್ಕಾರದ ಎಲ್ಲ ಸೌಲಭ್ಯ ತಗೊಂಡು ನಮ್ಮ ದೇಶದಲ್ಲಿ ವಿಧ್ವಂಸಕ ಕೃತ್ಯ ಮಾಡೋರಿಗೆ ಆಶ್ರಯ ಕೊಡೋರನ್ನು ಏನು ಮಾಡಬೇಕು ಅದು ಕೂಡ ಸಾಮಾನ್ಯರ ಕಣ್ಣಿಗೆ ಬೀಳದೇ ಇರೋ ಥರದಲ್ಲಿ ಹಮಾಸ್ ಉಗ್ರರ ಸ್ಟೈಲ್ನಲ್ಲಿ ಕಾಶ್ಮೀರ ಭಾರತದಲ್ಲ ಅನ್ನೋ ಭಾವನೆಯನ್ನು ಅನೇಕರು ಗಡಿ ರಾಜ್ಯದಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದಾರೆ ಆ ಕಡೆ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ನೆಮ್ಮದಿ ಸುಖ ಸಮೃದ್ಧಿಯಿಂದ ಇದ್ದಾರೆ ಭಾರತಕ್ಕೆ ನಮ್ಮನ್ನು ಸೇರಿಸ್ಕೊಳ್ಳ್ರಿ ಪ್ಲೀಸ್ ಅಂತ ದಿನ ಬೆಳಗಾದರೆ ಬೊಬ್ಬೆ ಹೊಡಿತಾ ಇದ್ದಾರೆ ನಾವು ಪಾಕಿಸ್ತಾನದವ್ರು ಅಲ್ಲವೇ ಅಲ್ಲ ನಾವು ಭಾರತೀಯರು ಅಂತ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ದಂಗೆ ಎದ್ದಿದ್ದಾರೆ ಅಷ್ಟೇ ಅಲ್ಲ ಪಿ ಓಕೆ ಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಪಾಕ್ ಸರ್ಕಾರಕ್ಕೆ ಸಡ್ಡು ಹೊಡೆದಿದ್ದಾರೆ ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ನೆಮ್ಮದಿ ಪ್ರಗತಿ ಶಾಂತಿ ಸುವ್ಯವಸ್ಥೆ ಕಾಣ್ತಾ ಇರೋ ಕಾಶ್ಮೀರದ ಜನರಿಗೆ ನಮ್ಮದೇ ದೇಶಕ್ಕೆ ಕಂಟಕ ಆಗೋ ತೆವಲಿ ಯಾಕೆ ನಿಮ್ಮ ಶಾಲೆಯಲ್ಲಿ ಸರಿಯಾಗಿದ್ದನ್ನು ಕೆಲಸಿದ್ದರೆ ದಿನ ರಾಷ್ಟ್ರಗೀತೆಯನ್ನು ಹೇಳಿಸಿದ್ದಿದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸಿದ್ದಿದ್ರೆ ಕಿಂಚಿತ್ತು ದೇಶ ಪ್ರೇಮ ಅಲ್ಲಿ ಇರ್ತಿತ್ತೇನೋ ಅಲ್ಲಿ ಕಲಿಸೋದು ಏನನ್ನು ಭೂಮಿ ಚಪ್ಪಟೆಯಾಗಿದೆ ದುಂಡಗಿಲ್ಲ ಇಡೀ ಪ್ರಪಂಚದಲ್ಲಿ ಒಬ್ಬನೇ ದೇವರು ಬೇರೆಯವರಿಲ್ಲ ಕಲ್ಲು ವಿಗ್ರಹಕ್ಕೆ ಪೂಜೆ ಮಾಡೋದು ಮೂಢನಂಬಿಕೆ ಕಲ್ಲು ತೂರಾಟ ಮಾಡೋದು ಬದುಕಿನ ಸಾರ್ಥಕತೆ ಹುಡುಗಿಯರು ಓದಂಗಿಲ್ಲ ಎಜುಕೇಷನ್ ಅನ್ನೋದು ನಿಮ್ಮ ತುತ್ತಲ್ಲ ಬಟ್ಟೆಯಿಂದ ಒಂದು ಪಂಜರ ಮಾಡಿಕೊಡ್ತೀವಿ ಅದರಲ್ಲೇ ಸಾಯೋ ತನಕ ಬದುಕಬೇಕು ಬದುಕು ಮುಗಿಯೋದೊಳಗೆ ನಮ್ಮ ಕೈಯಿಂದ ಸತ್ರೂ ಅಚ್ಚರಿ ಇಲ್ಲ ಈ ಪುಸ್ತಕದ ವಿರುದ್ಧ ಯಾರೇ ಮಾತಾಡಿದರೂ ಅವರು ಬದುಕೋಕೆ ಯೋಗ್ಯರಲ್ಲ ಅವ್ರನ್ನ ಸಾಯಿಸಿದರೆ ನಿನಗೆ ಸ್ವರ್ಗ ಫಿಕ್ಸು ಡೌಟೇ ಇಲ್ಲ ನಮ್ಮ ಜನಸಂಖ್ಯೆ ಕಮ್ಮಿ ಇದ್ದಾಗ ಹಮ್ಮಿಕೊಂಡು ಇರಿ ಸಮಸ್ಯೆ ಅಲ್ಲ ಜಾಸ್ತಿ ಆದಾಗ ನಮ್ಮದೇ ಪುಸ್ತಕದ ಕಾನೂನು ಬರಬೇಕು ಯಾರೂ ಕೆಮ್ಮಂಗಿಲ್ಲ ಬೆಂಕಿ ಹಚ್ಚೋದು ಗಂಡಸ್ತಾನ ಸಂದೇಹವೇ ಇಲ್ಲ ಪೊಲೀಸ್ ಸ್ಟೇಷನ್ ಇದ್ದರೂ ಹೆದರಂಗಿಲ್ಲ ಇದನ್ನೆಲ್ಲ ಕಂಡಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಮಾತೊಂದು ನೆನಪಾಗುತ್ತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮರ್ಮಸ್ ತದಾತ್ಮನ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯಾವಾಗ ಧರ್ಮದ ಅವನತಿಯಾಗುತ್ತೋ ಅಧರ್ಮದ ಉನ್ನತಿಯಾಗುತ್ತೋ ಆಗ ನಾನು ಅವತಾರ ತಾಳ್ತೀನಿ ಸಾಧುಗಳ ರಕ್ಷಣೆಗಾಗಿ ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮದ ಸಂಸ್ಥಾಪನೆಗಾಗಿ ಪ್ರತಿ ಯುಗದಲ್ಲೂ ಅವತಾರ ತಾಳ್ತೀನಿ ಅಂತ ರೂಪ ಯಾವುದೇ ಇರಬಹುದು ಶಸ್ತ್ರ ಹಾಗೂ ಶಾಸ್ತ್ರ ಎರಡನ್ನೂ ಬಲ್ಲ ದೇಶಕ್ಕೆ ಗಂಡಾಂತರ ತಾತ್ಕಾಲಿಕವಷ್ಟೇ ಪ್ರಿಯಂ ಭಾರತಂ ತತ್ ಸದಾ ರಕ್ಷಣೀಯಂ ಟಿ ವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಇಷ್ಟ ಆಗೋದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ನಿಮ್ಮ ಬಳಗಕ್ಕೆ ತಿಳಿಸಿ ದೇಶ ಹಾಗೂ ಧರ್ಮದ ಸಲುವಾಗಿ ಕೆಲಸ ಮಾಡೋಕೆ ನಮಗೆ ಪ್ರೋತ್ಸಾಹ ನಿಮ್ಮಿಂದ ಬೇಕಾಗಿದೆ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ